सो गाइज कंपनी फुड प्रॉडक्ट कळसार नडीरी मम्मी मम्मी अनबॉक्सिंग मार्तेनंद्रे याव कंपनी एन कळसार एन प्रॉडक्ट याव ऊर अन्नोदु एल्ला हेळ्तीवि ಪುಷಿಗಳು ಒಟ್ಟ ಬಂದು ನಮ್ಮ ಜೊತೆನ ಕೂತಿರ್ತಾವೆ. ಇದು ಕೆಂಪಂದು ಬ್ರೌನಿ, ಇದು ಬ್ಲೂ ಒಂದು ಜಿಂಜರ್ ಜಿಂಜರ್ ಬ್ರೌನಿ. ಹೆಂಗ್ ಅದಿರಿ? ಮನಿ ರಿನೋವೇಷನ್ ಮಾಡೋದೈತಿ ಪಟಾಪಟ. ಅದಕ್ಕಿಂತ ಮೊದಲು ನಿಮ್ಗೊಂದು ಹೋಮ್ ಟೂರ್ ಕೊಡ್ತೀನಿ. ಬಿಫೋರ್ ಆಫ್ಟರ್ ಎರಡು ಹೋಮ್ ಟೂರ್ ಕೊಡ್ತೀನಿ. ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡಿದ್ರಿ. ಖರೆ, ಅದಕ್ಕಿಂತ ಮುಂಚೆ ಶೇರ್ ಮಾಡಿ 5,000 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ಪಟಾಪಟ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಸೊ ಸಖತ್ತಾಗಿ ನಮ್ಮ ಬಟಾಟಿ ಪಲ್ಲೆ, ಲಿಕ್ವಿಡ್ ಬಟಾಟಿ ಪಲ್ಲೆ, ಇದು ಕೊಬ್ಬರಿ ಚಟ್ನಿ. ಆಲ್ಮೋಸ್ಟ್ ನಮ್ಮ ತಮ್ಮನೇ ಎಲ್ಲ ಹೆಚ್ಚಿಕೊಟ್ಟು ಮೋಸ್ತಿ ಚಟ್ನಿ ಅವನ ಮಾಡಿನ ಕಾಣುತ್ತೆ. ಆಮೇಲೆ ಇಲ್ಲೇ ಹಿಟ್ಟು ರೆಡಿ ಇದೆ. ಇಲ್ಲಿ ನಮ್ಮ ದೊಡ್ಡ ತವಿ ಮೇಲೆ ಸಖತ್ತಾಗಿ ದೋಸೆ ರೆಡಿ ಆಗ್ತಾ ಇದೆ. ವಾವ್, ಸೂಪರ್. ಇಲ್ಲಿ ನಮ್ಮ ಪಪ್ಪ ಅವರು ಮನೆಯಾಗ ನಾವು ವಾಕಿಂಗ್ ಮಾಡತ್ತಾರೆ. ಅಲ್ಲಿಂದ ಇಲ್ಲೇ ಇಲ್ಲಿಂದಲ್ಲೇ ಫುಲ್ ಟ್ರಕ್ ಡ್ರೈವರ್ನ ತಲೆಗೆ ಹಾಕೊಂಡು ಸ್ವೆಟರ್ ಹಾಕೊಂಡು ಇವತ್ತರ ಕೆತ್ತೆ ಬಜಿ ಕಾರ್ಬಾರ್ ನೋಡಿರದೆ ಇಲ್ಲಿ ಇಲ್ಲೇ ಕುಂಡ್ರವಂತವ ಚೇರ್ ಮೇಲೆ ಡಬ್ಬ್ಯಾಗ ಮತ್ತೆ ಹೋಗಿ. ಏನ್ಪಾ ಏನ್ ನಡ್ಸಿದೆ ಹುಡುಗರೇ? ಜಿಂಜರ್ ಏನ್ ನಡ್ಸಿದ್ರೆ ಹುಡುಗರೇ ಬರೀ ನೋಡ್ರಿ ಗದ್ದಲ ಉಂಡ್ರಿ ಅದ್ರು. ನೋಡ್ರಲ್ಲೇ ನೋಡ್ರಲ್ಲೇ, ಏ ಹುಡುಗರೇ ಬರ್ರಿ, ಬರ್ವೈ ಬರ್ವೈ. ನೋಡ್ರಿ ಕುಸ್ತಿ ಹಿಂಗ ಆಡ್ತಾ ಉಂಟದ ಡಬ್ಬೆ ಹೋಗಿ ಕುಸ್ತಿ ಆಡೋದು. ಚೇರ್ ರಾಕಿಂಗ್ ಚೇರ್ ಮೇಲೆ ಡಬ್ಬಿ, ಡಬ್ಬಿ ಮೇಲೆ ಡಬ್ಬಿ, ಡಬ್ಬಿ ಒಳಗೆ ಬೇಕ. ನೋಡ್ರಿ ನಮ್ಮ ಪಪ್ಪ ಅವರು ದೋಸೆ ಮಾಡತ್ತಾರ. ಮಮ್ಮಿ ಬ್ಯುಸಿ ಇದ್ರಂತ ಪಪ್ಪ ಅವತ್ತು ಫ್ಯಾಕ್ಟ್ರಿ ಹೋಗಿಲ್ಲ, ಮಾಡಿಕೊಡ್ರಿ ಅಂತಲೇ ಇಷ್ಟು ಜನರಸ್ ದಿಲ್ದಾರಾಗಿ ಬಂದು ಮಾಡತ್ತಾರ. ನಾಟ್ ಬ್ಯಾಡ್. ಸೊ ಗೈಸ್, ಒಬ್ರು ಕಂಪ್ನಿ ಅವರು ಫುಡ್ ಪ್ರಾಡಕ್ಟ್ ಅವರು ಕಳ್ಸಾರ. ನಡೀರಿ ಮಮ್ಮಿ ಮಮ್ಮಿನ ಅನ್ಬಾಕ್ಸಿಂಗ್ ಮಾಡ್ತೀನಂದ್ರೆ ಯಾವ ಕಂಪ್ನಿ ಏನ್ ಕಳ್ಸಾರ ಏನ್ ಪ್ರಾಡಕ್ಟು ಯಾವ ಊರು ಅನ್ನೋದು ಎಲ್ಲ ಹೇಳ್ತೀವಿ, ನೋಡ್ತಾ ಹೋಗ್ರಿ. ಸೊ ನೋಡ್ರಿ ಕಳ್ಸಾರ. ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಈ ವಿಡಿಯೋಲ್ಲಿ ಬರೀ ಅನ್ಬಾಕ್ಸಿಂಗ್ ಅಷ್ಟೇ ಮಾಡ್ತಾ ಇದ್ದೀವಿ. ಬರೋ ವಿಡಿಯೋಗಳಲ್ಲಿ ನೀವು ನೋಡ್ಬೋದು ಯಾವ್ಯಾವ ಪ್ರಾಡಕ್ಟ್ಸ್ ಇದೆ, ಯಾವ ಥರ ಟೇಸ್ಟ್ ಇದೆ ಅನ್ನೋ ಜನ್ವಿನ್ ಫೀಡ್ಬ್ಯಾಕ್ ನಿಮಗೆಲ್ಲರಿಗೂ ಕೊಡ್ತೀನಿ. ಈ ಕಂಪ್ನಿ ಬಂದುಬಿಟ್ಟು ಹುಬ್ಬಳ್ಳಿದು, ನಮ್ಮ ಹೆಗಡೆ ಫುಡ್ಸ್ ಅಂತ ಹೇಳಿ. ಸೊ ಇವ್ರ ಮಾರ್ಕೆಟಿಂಗ್ ಎಲ್ಲ ಇರೋದು ಬೆಂಗಳೂರಲ್ಲಿ. ಸೊ ನೋಡೋಣ ಹೆಗಡೆ, ನೋಡ್ಬೋದು ನೀವು ಯಾವ ಪ್ರಾಡಕ್ಟ್ಸ್ ಕಳ್ಸಾರಪ್ಪ ಏನೇನು. ಅಫ್ಕೋರ್ಸ್ ಫುಡ್ ಪ್ರಾಡಕ್ಟ್ಸ್ ಅದಾವೆ, ಉಪ್ಪಿನಕಾಯಿ ಚಟ್ನಿ ಅಥವಾ ಜ್ಯಾಮು ಈ ಥರ ಫುಡ್ಸ್ ಇರ್ಬೋದು. ಸೊ ನೋಡೋಣ. ಸೊ ಈ ಥರ ಮತ್ತು ಯಾವ ಇತರ ಕಂಪ್ನೀಸ್ ಅದಾವೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಸತ ನಮ್ಗೆ ಹೆಗಡೆ ಫುಡ್ಸ್ ಅವರು ಎಲ್ಲ ಪ್ರಾಡಕ್ಟ್ಸನ್ನ ಕಳ್ಸ್ಯಾರ. ಸೊ ನೋಡೋಣ ಏನೇನು ಪ್ರಾಡಕ್ಟ್ಸ್ ಕಳ್ಸ್ಯಾರ. ಪ್ಯಾಕಿಂಗ್ ತುಂಬ ಸಖತ್ತಾಗಿದೆ. ಇದು ಮೇತಿ ಏನೇನೋ ಐತಿ, ಒಟ್ಟೆಲ್ಲ ನೆಕ್ಸ್ಟ್ ವಿಡಿಯೋ ಮಾಡ್ತೇವೆ. ಈಗ ಜಸ್ಟ್ ಈಗ ನಾರ್ಮಲ್ ಅನ್ಬಾಕ್ಸಿಂಗ್ ನೋಡ್ರಿ, ಒಂದು 10 ಪ್ರಾಡಕ್ಟನ್ನು ಏನೋ ಕಳ್ಸ್ಯಾರ ಅನಿಸುತ್ತೆ. ಪ್ರಾಡಕ್ಟ್ ಫುಡ್ ಪ್ರಾಡಕ್ಟ್ ಹುಬ್ಳಿಯಿಂದ ಒಂದು ಫುಡ್ ಪ್ರಾಡಕ್ಟನ್ನು ಕಳಿಸಿದ್ದಾರೆ. ಇದು ಮಿಕ್ಸ್ ಫುಡ್ ಜಾಮ್ ಅಂತೆ.
ಜೊತೆಗೆ ನೆಕ್ಸ್ಟು ಹೆಗಡೆ ಗಾರ್ಲಿಕ್ ಪಿಕಲ್. ಓಕೆ, ದಿಸ್ ಇಸ್ ಗಾರ್ಲಿಕ್ ಪಿಕಲ್. ದೆನ್ ಕಮ್ಸ್ ಮತ್ತೆ ಜೋನಿ ಬೆಲ್ಲ. ಸೊ ಗೈಸ್, ಬರೋ ವಿಡಿಯೋಗಳಲ್ಲಿ ನಾವು ಹೇಳ್ತೀವಿ ನಿಮಗೆ ಈ ಪ್ರಾಡಕ್ಟ್ಸ್ ಎಲ್ಲಿ ಸಿಗ್ತಾವೆ, ನೀವು ಎಲ್ಲಿ ಟ್ರೈ ಮಾಡ್ಬೋದು ಅಂತೇಳಿ. ಸೊ ಈ ಸದ್ಯಕ್ಕೆ ನೋಡ್ರಿ, ದಿಲ್ಲಿ ಲೀವ್ಸ್ ಅಂತ. ಆಮೇಲೆ ಸೊ ಗೈಸ್ ನೀವು ನೋಡ್ಬೋದು, ಇದು ದಿಲ್ ಲೀವ್ಸ್ ಅಂತ. ಇದು ಗೂಸ್ಬೆರಿ ಪಿಕಲ್ ಅಂತ, ಪೈನಾಪಲ್ ಜಾಮ್ ಸ್ಪ್ರೆಡ್, ಗಾರ್ಲಿಕ್ ಪಿಕಲ್, ಅದಾದಮೇಲೆ ಸ್ಪ್ರೌಟೆಡ್ ಮೇತಿ, ಬಿಟ್ರ್ ಗಾರ್ಡ್, ಕಷಾಯ ಪೌಡರ್, ರೆಡ್ ಚಿಲ್ಲಿ ಹಾಗೂ ಏನೇನೋ ಅದಾವು. ಸೊ ನೀವೆಲ್ಲ ನೋಡ್ಬೋದು, ಇಷ್ಟೆಲ್ಲ ಪ್ರಾಡಕ್ಟ್ಸ್ ಕಳ್ಸ್ಯಾರ. ನೋಡ್ಬೋದು ನೀವು, ಕಂಪನಿ ಬಂದುಬಿಟ್ಟು ಹೆಗಡೆ ಫುಡ್ಸ್ ಅಂತ, ಹುಬ್ಬಳ್ಳಿ ಇಂದ ಇವರು ಕಂಪ್ನಿ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬ ಓಲ್ಡ್ ಕಂಪ್ನಿ ಇವಾಗ. ಸೊ ನೀವು ಕೂಡ ಟ್ರೈ ಮಾಡ್ಬೋದು, ನಾವು ಟೇಸ್ಟ್ ಮಾಡಿಬಿಟ್ಟು ನಮ್ದು ಏನೇನೈತಿ ನಾವು ನಿಮ್ಗೆ ಬರೋ ವಿಡಿಯೋಗಳಲ್ಲಿ ರಿವ್ಯೂ ಕೊಡ್ತಾ ಇರ್ತೀರಿ. ಸೊ ಏನಮ್ಮ, ಸೊ ಪ್ಯಾಕಿಂಗ್ ಅಂತೂ ಚೆನ್ನಾಗಿ ಕಾಣ್ತಾ ಇದೆ, ಪ್ರೈಸಿಂಗ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೋಡೋಣ ಚಲೋ. ಸೊ ಗೈಸ್, ಆದಿತ್ಯ ಹೆಗಡೆ ಅನ್ನೋರು ಪ್ರಾಡಕ್ಟ್ಸ್ ಕಳಿಸಿದ್ರು, ಹೆಗಡೆ ಫುಡ್ಸು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರಿ. ಒಂದೆರಡು ಐಟಮ್ ಟೇಸ್ಟ್ ಮಾಡೀನಿ, ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು. ಇನ್ನೂ ಬರೋ ವಿಡಿಯೋಗಳಲ್ಲಿ ನಿಮಗೆಲ್ಲ ಡೀಟೇಲ್ ಆಗಿ ನಾನು ಹೇಳ್ತೀನಿ ಯಾವ ಪ್ರಾಡಕ್ಟ್ಸ್ ಹೆಂಗದಾವ ಅನ್ನೋದು. ಸೊ ಸದ್ಯಕ್ಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿ ಆ ಕಮೆಂಟನ್ನು ಪಿನ್ ಮಾಡಿರ್ತೀನಿ. ಅವರು ಫೇಸ್ಬುಕ್ ಆಗಲಿ ಅಮೆಝಾನ್ ಆಗಲಿ ನಾಲ್ಕೈದು ಲಿಂಕ್ ಕಳ್ಸ್ಯಾರ. ಸೊ ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಆಗುತ್ತೋ ನೀವು ಅಲ್ಲಿ ಹೋಗಿ ಅವರ ಫುಡ್ ಪ್ರಾಡಕ್ಟ್ಸನ್ನ ಖಂಡಿತವಾಗ್ಲೂ ಬಾಯ್ ಮಾಡ್ಬೋದು ಗೈಸ್. ಸೊ ನಡೀರಿ, ಇವಾಗ ಸಖತ್ತಾದ ಒಂದು ಎರಡು ಮೂರು ಕಮೆಂಟ್ಸ್ ನೋಡೋಣ. ಬರ್ತ್ಡೇ ವಿಶ್ ಅಂತೂ ಯಾವೂ ಇರಲಿಲ್ಲ. ಸೊ ಕಾಂಪ್ಲಿಮೆಂಟ್ಸ್ ಅಥವಾ ನಾರ್ಮಲ್ ಕ್ವೆಶನ್ಸ್ ಏನದಾವ ನೋಡೋಣ. ನೋಡಿ ಈ ವಿಡಿಯೋ ಮುಗಿಸೋಣಂತೆ. ಸೊ ನಮ್ಮ ಅನಿತಾ ಅವ್ರು ಅಂತ ಇದ್ದಾರೆ, ಸೂಪರ್ ಅಮ್ಮ, ನಾನು ಬೆಳಗಾಂ ಬಂದರೆ ನಿಮ್ಮನ್ನು ಮೀಟ್ ಆಗ್ತೀನಿ. ಖಂಡಿತ ಅನಿತಾ ಅವರೇ, ಬಂದರೆ ನೀವು ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ, ನಾವು ಖಂಡಿತವಾಗ್ಲೂ ಮೀಟ್ ಆಗ್ತೀವಿ. ಸೊ ಭಾವನಾ ಶೆಟ್ಟಿ ಅವರು ಅಂತ ಇದ್ದಾರೆ, ಹಾಯ್, ನಾನು ನಿಮ್ಮ ಟಿಕ್ಟಾಕಲ್ಲಿ ಫಾಲೋ ಮಾಡ್ತಿದ್ದೆ, ಯೂಟ್ಯೂಬಲ್ಲಿ ನೋಡಿ ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ನೋಡಿರಿ, ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಾಗಿತ್ತಪ್ಪ ಅಂತಂದರೆ, ಟಿಕ್ಟಾಕ್ನಲ್ಲಿ ಆಲ್ಮೋಸ್ಟ್ 40,000 ಜನ ಫಾಲೋವರ್ಸ್, ನನಗಿದ್ದರು ನಮ್ಮ ಮಮ್ಮಿಗೆ ಆಲ್ಮೋಸ್ಟ್ 100,000 ಫಾಲೋವರ್ಸ್ ಇದ್ದರು, ಒಂದು 80,000 ಮೇಲೆ. ಏನಾಗಿತ್ತಪ್ಪ ಅಂತಂದ್ರೆ, ಎಲ್ಲರೂ ಟಿಕ್ಟಾಕ್ ಆದಮೇಲೆ ಅಲ್ಲೇ ಇಲ್ಲೇ ಎಲ್ಲರೂ ದಿಕ್ಕಾಪಾಲಾಗಿ ಎಲ್ಲ ಬೇರೆ 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 ಕಡೆ ಆಗಿಬಿಟ್ಟಾರೆ. ಸೊ ಇರಲಿ, ಖುಷಿ ಆಗತ್ತೆ, ಒಬ್ಬೊಬ್ಬರು ಒಬ್ಬೊಬ್ಬರು ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ನೋಡಿರಿ, ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು, ರಾಮೋರ್ ಅಂತಾರ, ಈಟಿಂಗ್ ಚಾಲೆಂಜ್ ವಿಡಿಯೋ ಯಾವಾಗ? ಖಂಡಿತ ನಾನು ನಮ್ಮ ತಮ್ಮ ಇಬ್ಬರು ಈಟಿಂಗ್ ಚಾಲೆಂಜಸ್ ಮಾಡ್ತೀವಿ ಬರೋ ದಿನಗಳಲ್ಲಿ, ಸ್ಟೇ ಟ್ಯೂನ್ಡ್. ಅದಾದಮೇಲೆ ಮೇಘಾ ಅವ್ರು ಹೇಳ್ತಾರೆ, ಸರ್ ಪ್ಲೀಸ್ ಡೂ ವಿಡಿಯೋ ಆನ್ ಕುಕಿಂಗ್ ಆಯಿಲ್, ರಿಫೈನ್ಡ್ ಆಯಿಲ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್, ಸೊ ಪ್ಲೀಸ್ ಡೂ ವಿಡಿಯೋ ಆನ್ ಕುಕಿಂಗ್ ಆಯಿಲ್. ಡೆಫಿನೆಟ್ಲಿ ಅದ್ರ ಬಗ್ಗೆ ಕ್ವಶನ್ ಅರ್ಥ ಆಯ್ತು ನನಗೆ, ಅದ್ರ ಮೇಲೆ ವಿಡಿಯೋ ಮಾಡೋಣಂತ. ಸೊ ಗೈಸ್, ವಿಡಿಯೋ ಇಲ್ಲಿ ತನಕ ನೋಡಿರಿ ಅಂದರೆ ಈ ವಿಡಿಯೋ ಖಂಡಿತ ನಿಮ್ಗೆ ಲೈಕ್ ಆಗಿರಬೇಕು. ಸೊ ಯಾವುದೋ ಒಂದು ರೀಸನಾಗಿಯಿಂದ ಈ ವಿಡಿಯೋ ಲೈಕ್ ಆಗಿತ್ತಂದರೆ ವಿಡಿಯೋ ಲೈಕ್ ಮಾಡಿರಿ. ನಿಮ್ದು ಏನು ಅಭಿಪ್ರಾಯ ಐತಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ, 4 ಜನಕ್ಕೆ ಶೇರ್ ಮಾಡಿಬಿಟ್ರಿ ಅಂದರೆ ಅವರು ಕೂಡ ನೋಡ್ತಾರೆ. ಅದಷ್ಟೇ ಅಲ್ಲದೆ ನೋಡಿರಿ, ಇವಾಗ ಹೋಮ್ ಟೂರ್ ಅಂತ ಕೇಳ್ತಾ ಇದ್ರೆ 5,000 ಜನ ಆಗಕ್ಕೆ ಬಂದೇವಿ. ಸೊ 4,800 ಕ್ರಾಸ್ ಆಗೈತೇನೋ ಅನಿಸ್ತೈತಿ. ಸೊ ಪಟ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕಡೆ ಸಬ್ಸ್ಕ್ರೈಬ್ ಮಾಡಿಸ್ರಿ. ಪಟ್ಟ ನಾನು ಹೋಮ್ ಟೂರ್ ತೊಗೊಂಬರ್ತಾ ಇರ್ತೀನಿ ಗೈಸ್, ನಾಳೆ ಸಿಗೋಣ. ಅಂಟಿಲ್ ದೆನ್, ಹ್ಯಾವ್ ಎ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.